ಆಗಮನ ಕಾಲದ ಮೊದಲನೆಯ ವಾರ ಬುಧವಾರ ಈ ದಿನದ ಕಾರ್ಮಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸ್ವಂತ ಮತ್ತ ಮರದ ಶುಭ ಸಂದೇಶದಿಂದ ವಾಚನ ಸ್ವಾಮಿ ಆ ಸ್ಥಳವನ್ನು ಬಿಟ್ಟು ಗಲೀಲೆಯ ಸರೋವರದ ತೀರದಲ್ಲೇ ನಡೆದು ಒಂದು ಗುಡ್ಡವನ್ನು ಹತ್ತಿ ಅಲ್ಲಿ ಕುಳಿತುಕೊಂಡರು ಜನರು ಗುಂಪು ಗುಂಪಾಗಿ ಅಲ್ಲಿಗೆ ಬಂದರು ಕುಂಟರು ಕುರುಡರು ಮೂಕರು ಅಂಗವಿಕಲರು ಮುಂತಾದ ಅನೇಕರನ್ನು ತಮ್ಮೊಡನೆ ಕರೆತಂದು ಏಸುವಿನ ಪಾದ ಸನ್ನಿಧಿಯಲ್ಲಿ ಬಿಟ್ಟರು ಏಸು ಅವರನ್ನು ಗುಣಪಡಿಸಿದರು ಮೂಕರು ಮಾತನಾಡುವುದನ್ನು ಅಂಗವಿಕಲರು ಸ್ವಸ್ಥರಾಗುವುದನ್ನು ಕುಂಟರು ನಡೆಯುವುದನ್ನು ಕುರುಡರು ನೋಡುವುದನ್ನು ಈ ಜನರು ಕಂಡು ಆಶ್ಚರ್ಯಚಕಿತರಾಗಿ ಇಸ್ರಾಯೇಲಿನ ದೇವರನ್ನು ಕೊಂಡಾಡಿದರು ಯೇಸುಸ್ವಾಮಿ ತಮ್ಮ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಈ ಜನಸ್ತೋಮ ಕಳೆದ ಮೂರು ದಿನಗಳಿಂದಲೂ ನನ್ನ ಬಳಿ ಇದೆ ಊಟಕ್ಕೆ ಇವರಲ್ಲಿ ಏನೂ ಇಲ್ಲ ಇವರನ್ನು ಕಂಡು ನನ್ನ ಹೃದಯ ಕರಗುತ್ತದೆ ಇವರನ್ನು ಹಸಿದ ಹೊಟ್ಟೆಯಲ್ಲಿ ಕಳಿಸಿ ಬಿಡಲು ನನಗೆ ಇಷ್ಟವಿಲ್ಲ ದಾರಿಯಲ್ಲಿ ಬಳಲಿ ಬಿದ್ದಾರು ಎಂದರು ಅದಕ್ಕೆ ಶಿಷ್ಯರು ಇಷ್ಟು ದೊಡ್ಡ ಗುಂಪಿಗೆ ಆಗುವಷ್ಟು ರೊಟ್ಟಿಯನ್ನು ಈ ಅಡವಿಯಲ್ಲಿ ನಾವು ತರುವುದಾದರೂ ಎಲ್ಲಿಂದ ಎಂದು ಕೇಳಿದರು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಏಸು ಕೇಳಿದರು ಏಳು ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳಿವೆ ಎಂದು ಶಿಷ್ಯರು ಉತ್ತರ ಕೊಟ್ಟರು ಆಗ ಜನಸಮೂಹಕ್ಕೆ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಸ್ವಾಜ್ಞಾಪಿಸಿದರು ಅನಂತರ ಏಳು ರೊಟ್ಟಿಗಳನ್ನು ಮೀನುಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿ ಅವುಗಳನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಟ್ಟರು ಶಿಷ್ಯರು ಜನರಿಗೆ ಬಡಿಸಿದರು ಜನರೆಲ್ಲರೂ ಉಂಡು ತೃಪ್ತರಾದರು ಉಳಿದ ತುಂಡುಗಳನ್ನು ಶಿಷ್ಯರು ಏಳು ಕುಕ್ಕೆಗಳ ತುಂಬ ತುಂಬಿಸಿಕೊಂಡರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೆ ನಿಮಗೆ ಸ್ತುತಿಯಾಗಲಿ ಆಗಮನ ಕಾಲದ ಮೊದಲನೇ ವಾರದಲ್ಲಿ ನಾವಿದ್ದೇವೆ ನಮ್ಮ ಆಗಮನ ಕಾಲದ ಈ ಧ್ಯಾನಕ್ಕಾಗಿ ಇಂದು ಧರ್ಮಸಭೆ ಈ ವಾಚನವನ್ನ ನಮ್ಮ ಮುಂದೆ ಇಟ್ಟು ಕರುಣೆಯನ್ನ ಮೈರೂಡಿಸಿಕೊಳ್ಳಲು ಕರೆ ನೀಡುತ್ತದೆ ಈ ಆಗಮನ ಕಾಲದಲ್ಲಿ ನಾವೆಲ್ಲರೂ ಕರುಣೆಯ ವ್ಯಕ್ತಿಗಳಾಗಿ ಮಾರ್ಪಡಲು ಕರೆ ನೀಡುತ್ತದೆ ನಮ್ಮ ಮೇಲೆ ಕರುಣೆ ತೋರಿ ಯೇಸುಕ್ರಿಸ್ತರು ಮನುಜರಾದರು ಕರುಣೆ ಪಡೆದ ನಾವು ಸಹ ನಮ್ಮ ದೈನಂದಿನ ಜೀವನದಲ್ಲಿ ಜೀವನದಲ್ಲಿ ಇತರರಿಗೆ ಕರುಣೆ ತೋರಲು ಕರೆ ನೀಡುತ್ತದೆ ಇಂದಿನ ಶುಭ ಸಂದೇಶವನ್ನು ನಾವು ಕೋಲಂಕುಷವಾಗಿ ಧ್ಯಾನಿಸಿದ್ದೆ ಆದರೆ ಕರುಣೆ ತೋರುವಂತಹ ಅನೇಕ ವ್ಯಕ್ತಿಗಳನ್ನ ನಾವು ಅಲ್ಲಿ ಕಾಣ ನಾವು ಅಲ್ಲಿ ಕಾಣಬಹುದು ಮೊದಲನೆಯದಾಗಿ ಏಸು ಬೋಧಿಸುತ್ತಿದ್ದ ಆ ಸ್ಥಳಕ್ಕೆ ಕುಂಟರು ಕುರುಡರು ಮೂಕರು ಅಂಗವಿಕಲರು ಮುಂತಾದವರು ಬಂದಿದ್ದರು ಶುಭ ಸಂದೇಶ ಹೇಳುತ್ತದೆ ಇಂತಹ ಅನೇಕರನ್ನ ತಂದಿದ್ದರು ಕುಂಟರು ಮೂಗರು ಕುರುಡರು ಏಸುವನ್ನ ಹುಡುಕಿಕೊಂಡು ಅವರಾಗೆ ಬಂದಿರಲಿಲ್ಲ ಅವರನ್ನು ಯಾರು ಕರೆ ತಂದಿದ್ದರು ಇದು ಕರುಣೆಯ ಮೊದಲ ಸಾಕ್ಷಿ ನಮಗೆ ಇಂದಿನ ಶುಭ ಸಂದೇಶದಲ್ಲಿ ಸಿಗುವಂಥದ್ದು ಆ ಜನರು ಈ ಅಂಗವಿಕಲರ ಮೇಲೆ ಕರುಣೆ ತೋರಿ ಏಸುವಿನತ್ತ ಏಸುವಿನಲ್ಲಿಗೆ ಕರೆದು ಕರೆದು ತಂದಿದ್ದರು ಏಸುವಿನ ಮೂಲಕ ಅವರ ಜೀವನದಲ್ಲಿ ಏನಾದರೂ ಪವಾಡವಾಗಿ ಅವರು ಸಹ ತಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಅನುಭವಿಸುವಂತಾಗಲಿ ಒಂದು ಸ್ವಾಸ್ಥ್ಯವನ್ನು ಅನುಭವಿಸುವಂತಾಗಲಿ ಎಂಬ ವಿಶ್ವಾಸದಿಂದ ಅನೇಕರು ಇಂತಹ ಅಂಗವಿಕಲರನ್ನ ತಂದಿದ್ದರು ಅದು ಕರುಣೆಯ ಒಂದು ಸಾಕ್ಷಿಯಿಂದ ಶುಭ ಸಂದೇಶದಲ್ಲಿ ನಮಗೆ ದೊರಕುವುದು ಇನ್ನೊಂದು ಯೇಸು ಕ್ರಿಸ್ತರು ಅವರನ್ನ ಸ್ವಸ್ಥಗೊಳಿಸಿದರು ನಂತರ ಏಸು ಅವರ ಮೇಲೆ ಕರುಣೆ ತೋರುತ್ತಾರೆ ಮೂರು ದಿನಗಳ ಕಾಲ ಈ ಜನರು ನನ್ನೊಂದಿಗಿದ್ದಾರೆ ಅವರಿಗೆ ಏನಾದರೂ ತಿನ್ನಲು ಕೊಡಿ ಎಂಬುದಾಗಿ ಶಿಷ್ಯ ಶಿಷ್ಯರಿಗೆ ಏಸು ಕ್ರಿಸ್ತರು ಹೇಳುತ್ತಾ ತಮ್ಮ ಕರುಣೆಯನ್ನ ತೋರುತ್ತಾರೆ ಹೀಗೆ ನಾವು ಸಹ ನಮ್ಮ ದೈನಂದಿನ ಜೀವನದಲ್ಲಿ ಕರುಣೆ ತೋರಬೇಕು ಅಗತ್ಯದಲ್ಲಿರುವ ವ್ಯಕ್ತಿಗಳ ಅಗತ್ಯವನ್ನ ಕಂಡು ಅವರಿಗೆ ಸ್ಪಂದಿಸುವಂತಹ ಕ್ರಣೆಯನ್ನು ತೋರಬೇಕಾಗಿ ಯೇಸುಕ್ರಿಸ್ತರು ಈ ನಿದರ್ಶನದ ಮೂಲಕ ತಿಳಿಸುತ್ತಾರೆ ಇಷ್ಟು ಜನರಿಗೆ ಹೇಗೆ ಉಣಬಡಿಸುವುದು ಆಗ ಇಂದಿನ ಶುಭ ಸಂದೇಶದಲ್ಲೆಲ್ಲ ಇದೇ ರೀತಿಯ ಬೇರೆ ಶುಭ ಸಂದೇಶಗಳಲ್ಲಿ ಇದೇ ಘಟನೆಯನ್ನು ನಾವು ಓದುವಾಗ ಒಬ್ಬ ಹುಡುಗ ಆ ರೊಟ್ಟಿಗಳನ್ನ ನೀಡಲು ಮುಂದಾಗುತ್ತಾನೆ ಹುಡುಗ ಒಬ್ಬ ಕರುಣೆ ತೋರುತ್ತಾನೆ ಒಬ್ಬ ಪುಟ್ಟ ಬಾಲಕ ಯೇಸುವಿನಲ್ಲಿ ಪವಾಡ ಮಾಡಲು ಸಾಧ್ಯವಿದೆ ಈ ಜನರಿಗೆ ಏನಾದರೂ ನನ್ ಏನಾದರೂ ನನ್ನಿಂದ ಮಾಡಲು ಸಾಧ್ಯವಾದರೆ ಮಾಡುತ್ತೇನೆ ಎಂಬ ವಿಶ್ವಾಸದಿಂದ ಆ ರೊಟ್ಟಿಗಳನ್ನು ದಾನ ಮಾಡಿದ್ದ ಆ ಪುಟ್ಟ ಬಾಲಕ ಕರುಣೆಯ ಮೂರ್ತಿಯಾಗಿ ನಮ್ಮ ಮುಂದೆ ಕಾಣಸಿಗುತ್ತಾನೆ ಹೀಗೆ ಮೂರು ನಿದರ್ಶನಗಳನ್ನು ನಾವು ನೋಡಿದ್ದೇವೆ ಅಂಗವಿಕಲರಿಗೆ ನೆರವಾಗುವ ಆ ಜನರು ಅವರು ತೋರುವಂತಹ ಕರುಣೆ ಜನರ ಮೇಲೆ ಏಸು ತೋರುವಂತಹ ಕರುಣೆ ಜನರಿಗಾಗಿ ಆ ಪುಟ್ಟ ಬಾಲಕ ತೋರುವಂತಹ ಕರುಣೆ ಹೀಗೆ ಮೂರು ನಿದರ್ಶನಗಳ ಮೂಲಕ ಇಂದಿನ ವಾಚನಗಳು ನಾವು ಸಹ ಕರುಣೆಯ ಮೂರ್ತಿಗಳಾಗುವಂತೆ ಪ್ರೇರೇಪಿಸುತ್ತದೆ ಎಷ್ಟು ಬಾರಿ ನಾವು ಹೇಳುವುದುಂಟು ನನಗೆ ಕರುಣೆ ತೋರಲು ಮನಸ್ಸಿದೆ ಆದರೆ ನಾನು ಕರುಣೆ ತೋರುವಂತಹ ಆ ಅವಕಾಶಗಳು ನನಗೆ ಸಿಕ್ಕಿಲ್ಲ ಕರುಣೆ ತೋರಲು ನಾವು ತುಂಬಾ ದೂರ ಹೋಗಬೇಕಾಗಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಮನೆಯಲ್ಲಿಯೇ ಇಂತಹ ಒಂದು ಕೆಲಸವನ್ನು ಆರಂಭಿಸೋಣ ಎಷ್ಟೋ ಬಾರಿ ಒಬ್ಬ ತಾಯಿ ಒಬ್ಬ ಮಹಿಳೆ ಪರೋಕ್ಷವಾಗಿ ಅನೇಕ ಕೆಲಸಗಳನ್ನು ಮಾಡುತ್ತಲೇ ಇರುತ್ತಾಳೆ ಅವಳ ಅಗತ್ಯಕ್ಕೆ ಸ್ಪಂದಿಸುವಂತಹ ಇತರ ಕುಟುಂಬದ ಸದಸ್ಯರು ಕಾಣುವುದು ಕಡಿಮೆ ಇವತ್ತು ನನ್ನ ತಾಯಿಗೆ ಇಲ್ಲ ನನ್ನ ಮನೆಯಲ್ಲಿ ಕೆಲಸ ಮಾಡುವಂತಹ ಯಾವುದೇ ಮಹಿಳೆ ಆಗಿರಬಹುದು ಆಕೆಗೆ ನೆರವಾಗಲು ಪ್ರಯತ್ನಿಸುತ್ತೇನೆ ಆಕೆಯ ಕೆಲಸದಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನ ನನ್ನ ಜವಾಬ್ದಾರಿಯಾಗಿ ನಾನು ಮಾಡುತ್ತೇನೆ ಎಂಬ ದೃಢ ನಿರ್ಧಾರವನ್ನು ಮಾಡೋಣ ಹೀಗೆ ಕರುಣೆ ತೊರಲು ಸಾಧ್ಯವಾಗುತ್ತದೆ ಇಲ್ಲ ಮನೆಯ ಯಜಮಾನ ಕೆಲಸದಿಂದ ಮನೆಗೆ ಬಂದಾಗ ಆತನಲ್ಲಿ ಪ್ರೀತಿಯಿಂದ ಮಾತನಾಡುವಂತೆ ಮಾತನಾಡುವಂತಹ ಪ್ರಯತ್ನವನ್ನು ಮಾಡೋದು ಆತನಲ್ಲಿ ಪ್ರೀತಿಯಿಂದ ಮಾತನಾಡಿಸುವುದು ಆತನಿಗೆ ಆತನ ಆರೋಗ್ಯದ ಬಗ್ಗೆ ವಿಚಾರಿಸುವುದು ಆತನಿಗೆ ಬೇಕಾದ ವಿಶ್ರಾಂತಿಗಾಗಿ ಸಹಕರಿಸುವುದು ಹೀಗೆ ನಾವು ಒಂದು ರೀತಿಯಲ್ಲಿ ಕರುಣೆಯನ್ನು ತೋರಿಸಬಹುದು ಇಲ್ಲ ಶಿಕ್ಷಕರು ಅನೇಕರು ಮಕ್ಕಳನ್ನ ಮಕ್ಕಳಿಗೆ ಕಲಿಸುವಾಗ ಕಲಿಯಲಾಗದ ಮಕ್ಕಳು ಏಕೆ ಕಲಿಯಲು ಸಾಧ್ಯವಿಲ್ಲ ಎಂಬುದನ್ನು ಅರಿತು ಅವರಿಗೆ ನೆರವಾಗುವಂತಹ ಪ್ರಯತ್ನವನ್ನು ಮಾಡುವುದು ನಾನಾ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮದೇ ಪರಿಸರದಲ್ಲಿ ಕರುಣೆಯನ್ನು ತೋರಲು ಸಾಧ್ಯವಿದೆ ಯಾವ ರೀತಿಯಲ್ಲಿ ನಾನು ಇಂದು ಕರುಣೆ ತೋರಬಹುದು ಹೇಗೆ ನಾನು ಕ್ರಿಸ್ತನಂತೆ ಇತರರ ಅಗತ್ಯಗಳನ್ನು ಅರಿತು ಆ ಅಗತ್ಯಗಳಿಗೆ ಸ್ಪಂದಿಸಲು ಪ್ರಯತ್ನಿಸಬಹುದು ಹೇಗೆ ನಾನು ಸಹ ಆ ಜನರಂತೆ ದೈವ ಅನುಗ್ರಹಕ್ಕೆ ಇತರರನ್ನ ಕರೆದುಕೊಂಡು ಬರಬಹುದು ಇಲ್ಲ ಹೇಗೆ ನಾನು ಆ ಪುಟ್ಟ ಬಾಲಕನಂತೆ ನನ್ನ ಕೈಲಾದಂತಹ ಅಳಿಲು ಸೇವೆಯನ್ನು ಮಾಡಬಹುದು ಎಂಬುದಾಗಿ ಧ್ಯಾನಿಸುವಂತಹ ಪ್ರಯತ್ನವನ್ನ ಇಂದು ಮಾಡೋಣ ಹೀಗೆ ಆಗಮನ ಕಾಲದಲ್ಲಿ ಸರಿಯಾದ ಸಿದ್ಧತೆಯನ್ನ ಮಾಡಿ ಆ ಕ್ರಿಸ್ತನನ್ನ ಕರುಣೆಯ ಮೂರ್ತಿ ಕ್ರಿಸ್ತನನ್ನ ಸ್ಪಂದಿಸಲು ಸ್ಪಂದಿಸಲು ನಾವು ಮುಂದಾಗೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮ್ಯ ಸಭೆಯ ಯಾಜಕರ ಕೊಡುಗೆ